ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತಿರೇಕಾ ಸೊ ಫ್ರೆಂಡ್ಸ್ ಒಂದು ಬಾಯ್ ಬೇಬಿಗೋಸ್ಕರ ಟ್ರೈ ಮಾಡ್ತಾ ಇರುವಂಥವ್ರು ಮೊದಲನೇದು ಒಂದು ಹೆಣ್ಣು ಮಗು ಆಗಿ ಎರಡನೇದು ಬಾಯ್ ಬೇಬಿ ಬೇಕು ಅಂತ ಆಸೆ ಪಡ್ತಾ ಇರುವಂಥ ಕಪಲ್ಸ್ಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಆಗೋದಕ್ಕೆ ಒಂದು ಬಾಯ್ ಬೇಬಿ ಬೇಕು ಅಂತ ಟ್ರೈ ಮಾಡ್ತಾ ಇರುವಂಥ ಕಪಲ್ಸ್ಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಎಲ್ಲರಿಗೂ ತಿಳಿದಿರುವಂಥದ್ದು ಫೀಮೇಲ್ ಎಗ್ ಅನ್ನೋದು ಮೇಲ್ ವೈ ಕ್ರೋಮೊಸೋಮ್ಸ್ ಜೊತೆ ಸೇರಿದ್ರೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಸೊ ಬಾಯ್ ಬೇಬಿ ಬೇಕು ಅಂತಂದರೆ ಒಂದು ವೈ ಕ್ರೋಮೊಸೋಮ್ಸನ್ನು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ ಬೂಸ್ಟಪನ್ನು ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಆದ್ದರಿಂದ ಈ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಬಾಯ್ ಬೇಬಿನೇ ಆಗುತ್ತೆ ಸೊ ನೀವು ಪ್ರೆಗ್ನೆನ್ಸಿಗೆ ಮುಂಚೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವಂಥ ಕಪಲ್ಸು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಬಾಯ್ ಬೇಬಿನೇ ಕನ್ಸ್ಯೂವ್ ಆಗುತ್ತೆ ಸೊ ಫ್ರೆಂಡ್ಸ್ ಕಾಫಿಯಲ್ಲಿ ಕೆಫಿನ್ ಅನ್ನೋ ಅಂಶ ಇರುತ್ತೆ ಕಾಫಿಯನ್ನು ಸೇವನೆ ಮಾಡೋದ್ರಿಂದ ಈ ಕೆಫಿನ್ ಅನ್ನೋ ಅಂಶ ಪುರುಷರಲ್ಲಿ ಇರುವಂಥ ಒಂದು ವೈಕ್ರೋಮೊಸೋಮ್ಸನ್ನು ಆ್ಯಕ್ಟಿವ್ ಆಗಿ ಮಾಡುತ್ತೆ ಇನ್ಸ್ಟೆಂಟಾಗಿ ಒಂದು ಎನರ್ಜಿಯನ್ನು ಕೊಡುತ್ತೆ ಮತ್ತು ಅದರದ್ದು ಮೊಟಿಲಿಟಿ ಕೂಡ ಜಾಸ್ತಿ ಮಾಡುತ್ತೆ ಸೊ ನೀವು ಸಂಭೋಗಕ್ಕೆ ಮುಂಚೆ ಒನ್ ಅವರ್ ಮುಂಚೆ ಮೇಲ್ ಪಾರ್ಟ್ನರ್ಸು ಒಂದು ಲೋಟ ಕಾಫಿಯನ್ನು ಸೇವನೆ ಮಾಡೋದ್ರಿಂದ ಅವರಲ್ಲಿರುವಂಥ ಒಂದು ಮೇಲ್ ಮೇಲ್ಸ್ಪಾಮ್ಸು ಆ್ಯಕ್ಟಿವ್ ಆಗುತ್ತೆ ಎನರ್ಜಿ ಆಗೇ ಬರುತ್ತೆ ಸೊ ವೈ ಕ್ರೋಮೊಸೋಮ್ಸ್ ಅನ್ನೋದು ತುಂಬ ಫಾಸ್ಟಾಗಿ ಸ್ವಿಮ್ ಮಾಡಿ ಒಂದು ಎಗ್ಗನ್ನು ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆದ್ದರಿಂದ ಸಂಭೋಗಕ್ಕೆ ಒನ್ ಅವರ್ ಮುಂಚೆ ಮೇಲ್ ಪಾರ್ಟ್ನರ್ಸು ಕಾಫಿಯನ್ನು ಸೇವನೆ ಮಾಡೋದ್ರಿಂದ ಆದಷ್ಟು ಬಾಯ್ ಬೇಬಿನೇ ಆಗುತ್ತೆ ಶೇಕಡಾ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಅಂತ ಸೈಂಟಿಫಿಕಲಿ ಸಹ ಪ್ರೂವ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಒಂದು ವಸ್ತು ಅಂತ ಹೇಳಿದ್ರೆ ಡಾರ್ಕ್ ಚಾಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟಲ್ಲೂ ಒಂದು ಕೆಫಿನ್ ಅನ್ನೋ ಅಂಶ ಇರೋದ್ರಿಂದ ಅದು ಮೇಲ್ ಪಾರ್ಟ್ನರಲ್ಲಿ ಒಂದು ವೈ ಕ್ರೊಮೊಸೋಮ್ಸನ್ನು ಆ್ಯಕ್ಟಿವ್ ಆಗಿ ಮಾಡುತ್ತೆ ಇನ್ಸ್ಟೆಂಟಾಗಿ ಎನರ್ಜಿಯನ್ನು ಕೊಡುತ್ತೆ ಸೊ ಒಂದು ಮೇಲ್ ಸ್ಪರ್ಮ್ಸ್ ಅನ್ನೋದು ತುಂಬ ಬೇಗ ಎಗ್ಗನ್ನು ರೀಚಾಗಿ ಫರ್ಟಿಲೈಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆದ್ದರಿಂದ ಸಂಭೋಗಕ್ಕೆ ಒನ್ ಅವರ್ ಮುಂಚೆ ಒಂದು ಡಾರ್ಕ್ ಚಾಕ್ಲೇಟನ್ನು ಮೇಲ್ ಪಾರ್ಟ್ನರ್ಸು ಕನ್ಸ್ಯೂಮ್ ಮಾಡೋದ್ರಿಂದ ಸಂಭೋಗಕ್ಕೆ ಮುಂಚೆ ಒನ್ ಅವರ್ ಮುಂಚೆ ಕನ್ಸ್ಯೂಮ್ ಮಾಡಬೇಕು ಕನ್ಸ್ಯೂಮ್ ಮಾಡೋದ್ರಿಂದ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ಸೈಂಟಿಫಿಕಲಿ ಪ್ರೂವ್ ಸಹ ಆಗಿದೆ ಸೊ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ನಿಮಗೆ ಬಾಯ್ ಬೇಬಿನೇ ಬೇಕು ಅಂತ ಅನ್ನೋರು ಸಂಭೋಗಕ್ಕೆ ಒನ್ ಅವರ್ ಮುಂಚೆ ಕಾಫಿ ಅಥವಾ ಒಂದು ಡಾರ್ಕ್ ಚಾಕ್ಲೇಟನ್ನು ನಿಮ್ಮ ಮೇಲ್ ಪಾರ್ಟ್ನರ್ಸು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಫೀಮೇಲಲ್ಲಿ ಒಂದು ಓವ್ಯುಲೇಷನ್ ಡೇ ಅನ್ನೋದು ಬರುತ್ತಲ್ವ ಪಿರಿಯಡ್ಸ್ ಆದಮೇಲೆ ಓವ್ಯುಲೇಷನ್ ಡೇ ದಿನನೇ ಒಂದು ಸಂಭೋಗನ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಬಾಯ್ ಬೇಬಿನೇ ಆಗುವಂಥದ್ದು ಅಂತಂದರೆ ಮೇಲ್ ಸ್ಪರ್ಮ್ಸು ಫೀಮೇಲ್ ಬಾಡಿ ಒಳಗಡೆ ಕೇವಲ ಒಂದರಿಂದ ಒಂದೂವರೆ ದಿನ ಮಾತ್ರ ಆ್ಯಕ್ಟಿವ್ ಆಗಿ ಇರುತ್ತೆ ಆದ್ದರಿಂದ ಓವ್ಯುಲೇಷನ್ ಡೇ ದಿನ ಫೀಮೇಲಲ್ಲಿ ಎಗ್ ರಿಲೀಸ್ ಆಗೋದ್ರಿಂದ ಕರೆಕ್ಟಾಗಿ ಒಂದು ಓವ್ಯುಲೇಷನ್ ಡೇ ಅನ್ನು ನೋಡಿಕೊಂಡು ಫೀಮೇಲ್ ಬಾಡಿಯಲ್ಲಿ ಓವ್ಯುಲೇಷನ್ ಡೇ ದಿನ ನೀವು ಸಂಭೋಗವನ್ನು ನಡೆಸಿದ್ರೆ ಅಥವಾ ಓವ್ಯುಲೇಷನ್ ಹಿಂದಿನ ದಿನ ಈ ಎರಡೂ ದಿನಗಳಲ್ಲೇ ನೀವು ಸಂಭೋಗನ ನಡೆಸಿದ್ರೆ ಖಂಡಿತವಾಗ್ಲೂ ಬಾಯ್ ಬೇಬಿನೇ ಆಗುತ್ತೆ ಓವ್ಯುಲೇಷನ್ ಡೇ ಅನ್ನು ಹೇಗೆ ತಿಳ್ಕೊಳ್ಳೋದು ಅಂತ ನನ್ನ ಹಿಂದಿನ ವಿಡಿಯೋಸಲ್ಲಿ ನಿಮಗೆ ಸಾಕಷ್ಟು ಬಾರಿ ತಿಳಿಸಿದ್ದೀನಿ ಬೇಕಿದ್ರೆ ನನ್ನ ಹಿಂದಿನ ವಿಡಿಯೋಸ್ ಚೆಕ್ ಮಾಡ್ಕೋಬೋದು ಅಥವಾ ಓವಿಲೇಷನ್ ಕಿಟ್ ಅಂತ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನೀವು ಓವ್ಯುಲೇಷನ್ ಕಿಟ್ಟನ್ನು ತೊಗೊಂಬಂದು ನೀವು ಚೆಕ್ ಮಾಡಿಕೊಂಡು ಓವಿಲೇಷನ್ ಡೇ ಯಾವುದಂತ ಕರೆಕ್ಟ್ ಕರೆಕ್ಟ್ ಆಗಿ ತಿಳ್ಕೊಂಡು ಖಂಡಿತವಾಗ್ಲೂ ಆ ದಿನ ಅಥವಾ ಅದರ ಹಿಂದಿನ ದಿನ ಒಂದು ಸಂಭೋಗನ ನಡೆಸಿದ್ರೆ ಖಂಡಿತವಾಗ್ಲೂ ನಿಮಗೆ ಬಾಯ್ ಬೇಬಿನೇ ಆಗುತ್ತೆ ಸೊ ಫ್ರೆಂಡ್ಸ್ ಈ ಎರಡೂ ಟಿಪ್ಸನ್ನು ಫಾಲೋ ಮಾಡಿದ್ರೆ ಬಾಯ್ ಬೇಬಿ ಬೇಕು ಅಂತ ಇಚ್ಛೆ ಪಡೋರಿಗೆ ಖಂಡಿತವಾಗ್ಲೂ ಒಂದು ಬಾಯ್ ಬೇಬಿನೇ ನ್ಯಾಚುರಲ್ ಆಗಿ ಕನ್ಸೀವ್ ಆಗುತ್ತೆ ನನ್ನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿ ಇದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್ ಟೇಕ್ ಕೇರ್ ಸಿ ಯು ಬಾಯ್